ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್ ಸೊ ನಾವು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ನೈನ್ಟೀನ್ ಇದೇನು ಅಮೆಂಡ್ಮೆಂಟ್ ಆಯಿತು ಇದರ ಬ್ಯಾಕ್ ಗ್ರೌಂಡು ಅಥವಾ ಇದರಲ್ಲಿರುವಂಥ ಪ್ರಾವಿಷನ್ಸ್ನ ನಾವು ಕಂಪ್ಲೀಟಾಗಿ ನೋಡ್ಕೊಳೋಣ ಜೊತೆಗೆ ಇದರಲ್ಲಿ ಪಾಸಿಟಿವ್ಸು ಮತ್ತು ನೆಗೆಟಿವ್ಸ್ನು ಕೂಡ ನಾವು ನೋಡ್ಕೊಳ್ಳೋಣ ಇದರ ರಿಲೇಟೆಡ್ ಕ್ವೆಶನ್ ನಮಗೆ ಎಸ್ ಎಲ್ಲಿ ಟಾಪಿಕ್ ಆಗಿ ಕೇಳ್ಕೊಂಡಿರ್ಬೋದು ಡೈರೆಕ್ಟಾಗಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಕೇಳಿಲ್ಲ ಅಂದ್ರೂ ಬೇರೆ ರೀತಿಯಲ್ಲಿ ರಿಸರ್ವೇಷನ್ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಯಾವುದಾದ್ರೂ ಕೇಳ್ಬೋದು ಸೊ ನಾವು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟು ಟೂ ತೌಸಂಡ್ ನೈಂಟೀನ್ನ ನೋಡ್ಕೋಬೇಕು ಇದು ಇವಾಗ ರೀಸೆಂಟಾಗಿ ಅಮೆಂಡ್ ಮಾಡಿರೋದು ಸೊ ಇದನ್ನು ರೀಸೆಂಟಾಗಿ ಅಮೆಂಡ್ ಮಾಡ್ಕೊಂಡಿದ್ದಾರೆ ಅಮೆಂಡ್ ಅಂತಂದರೆ ಮುಂಚೆ ಒಂದು ಆ್ಯಕ್ಟ್ ಇತ್ತು ಆ ಆ್ಯಕ್ಟಿಗೆ ಆಗಿ ಇವರು ಚೇಂಜಸ್ ಮಾಡ್ಕೊಂಡಿರ್ತಾರೆ ಆ ಚೇಂಜಸ್ನ ನಾವು ಅಮೆಂಡ್ಮೆಂಟ್ ಅಂತ ಕರಿತೀವಿ ಯಾವ ಆ್ಯಕ್ಟ್ನ ಅಮೆಂಡ್ ಮಾಡಿದ ಮಾಡಿದ್ದಾರೆ ಅಂತಂದರೆ ಅದು ಸಿಟಿಝನ್ಶಿಪ್ ಆ್ಯಕ್ಟು ನೈನ್ಟೀನ್ ಫಿಫ್ಟಿ ಫೈವ್ ಸಿಟಿಸನ್ಶಿಪ್ ಆ್ಯಕ್ಟು ನೈನ್ಟೀನ್ ಫಿಫ್ಟಿ ಫೈವ್ ಇದನ್ನು ಅಮೆಂಡ್ ಮಾಡಿ ಅಥವಾ ಇದರಲ್ಲಿ ಚೇಂಜಸ್ ಮಾಡಿಬಿಟ್ಟೆ ನಮಗೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ ಟೂ ತೌಸಂಡ್ ನೈನ್ಟೀನ್ನ ಪ್ರೊವೈಡ್ ಮಾಡ್ಕೊಂಡಿರುವಂಥದ್ದು ಇವಾಗ ಇದರಲ್ಲಿ ನಾವು ಬೇಸಿಕ್ಸ್ನ ನೋಡ್ಕೋಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಾವು ಕಾನ್ಸ್ಟಿ ಕಾನ್ಸ್ಟಿಟ್ಯೂಷನಲ್ಲಿರುವಂಥ ಪ್ರಾವಿಷನ್ಸ್ನ ನೋಡ್ಕೊಳ್ಳೋಣ ಫಸ್ಟು ಅದರಲ್ಲಿ ಆರ್ಟಿಕಲ್ ಲೆವೆನ್ನ ನೋಡ್ಕೋಬೇಕು ಆರ್ಟಿಕಲ್ ಲೆವೆನ್ ಯಾಕೆ ಇಂಪಾರ್ಟೆಂಟು ಅಂತಂದರೆ ಆರ್ಟಿಕಲ್ ಲೆವೆನ್ ನಮಗೆ ಹೇಳುತ್ತೆ ಕಾನ್ಸ್ಟಿಟ್ಯೂಷನಲ್ಲಿ ಯಾರಿಗೆ ಪವರ್ ಇದೆ ಸಿಟಿಸನ್ಶಿಪ್ ರಿಮೇ ರಿಲೇಟೆಡ್ಡು ರೂಲ್ಸ್ ಮಾಡೋಕ್ಕೆ ಅಂತ ಸೊ ಸಿಟಿಜನ್ಶಿಪ್ ರಿಲೇಟೆಡ್ ರೂಲ್ಸ್ ಮಾಡೋಕ್ಕೆ ಯಾರಿಗೆ ಪವರ್ ಇದೆ ಅಂತ ಹೇಳ್ಬಿಟ್ಟು ಆರ್ಟಿಕಲ್ ಲೆವೆನ್ ನಮ್ಗೆ ಹೇಳುತ್ತೆ ಸೊ ಇದೇನು ಹೇಳುತ್ತೆ ಅಂತಂದರೆ ಪಾರ್ಲಿಮೆಂಟಿಗೆ ಪವರ್ ಇದೆ ಯಾವುದೇ ಥರದ್ದು ಸಿಟಿಸನ್ಶಿಪ್ ರಿಲೇಟೆಡ್ಡು ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ಸ್ನ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಯಾವುದು ರಿಲೇಟೆಡ್ ಅಂತಂದರೆ ಆ್ಯಕ್ವಸಿಷನು ಒಂದು ಯಾರಿಗಾದರೂ ಸಿಟಿಸನ್ಶಿಪ್ನ ಕೊಡಬೇಕು ಅಂತಂದರೆ ಅದಕ್ಕೆ ಪವರು ಪಾರ್ಲಿಮೆಂಟ್ ಹತ್ರ ಇದೆ ಪಿ ಇಲ್ಲಿ ಪಿ ಅಂತಂದರೆ ಪಾರ್ಲಿಮೆಂಟ್ ಅಂತ ಬರೆದಿದ್ದೀನಿ ನಾನು ನೆಕ್ಸ್ಟು ಯಾರ್ದಾದ್ರು ಸಿಟಿಸನ್ಶಿಪ್ಪು ಟರ್ಮಿನೇಟ್ ಮಾಡಬೇಕು ಅಂತಂದರೆ ಅಂತಂದರೆ ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಅದು ಪವರ್ ಯಾರ ಹತ್ರ ಇದೆ ಪಾರ್ಲಿಮೆಂಟ್ ಹತ್ರ ಇದೆ ಅಂತ ಹೇಳಿಬಿಟ್ಟು ಆರ್ಟಿಕಲ್ ಲೆವೆನ್ ನಮಗೆ ಪ್ರೊವೈಡ್ ಮಾಡ್ಕೊಂಡಿರತ್ತೆ ಇವಾಗ ಈ ನೈನ್ಟೀನ್ ಫಿಫ್ಟಿ ಫೈವ್ ಆ್ಯಕ್ಟ್ ಏನಿತ್ತಲ್ಲ ಇದಕ್ಕೆ ಒಂದು ಅಮೆಂಡ್ಮೆಂಟ್ ಮಾಡ್ಕೊಂಡಿದ್ರು ಟೂ ತೌಸಂಡ್ ತ್ರೀಯಲ್ಲಿ ಅದು ಬಂದ್ಬಿಟ್ಟು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟು ಸಿಟಿಸನ್ಶಿಪ್ಪು ಅಮೆಂಡ್ಮೆಂಟ್ ಆ್ಯಕ್ಟು ಇದನ್ನು ಅಮೆಂಡ್ಮೆಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಆ್ಯಕ್ಟು ಟೂ ತೌಸಂಡ್ ತ್ರೀ ಸೊ ಈ ಟೂ ತೌಸಂಡ್ ತ್ರೀಯಲ್ಲಿ ಏನಂತ ಅಮೆಂಡ್ಮೆಂಟ್ ಮಾಡ್ಕೊಂಡಿದ್ರು ಅಂತಂದರೆ ಇಲ್ಲಿಗಲ್ ಮೈಗ್ರೆಂಟ್ಸಿಗೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಯಾರು ಇರ್ತಾರಲ್ಲ ಇಲ್ಲೀಗಲ್ ಆಗಿ ಇಂಡಿಯಾಗೆ ಬಂದಿರೋರು ಇದು ಇಲ್ಲಿಗಲ್ ಮೈಗ್ರೆಂಟ್ಸಿಗೆ ನಾವು ಡೆಫಿನೇಷನ್ನು ಕೂಡ ನೋಡ್ಕೊಳೋಣ ಸೊ ಇಲ್ಲೀಗಲ್ ಮೈಗ್ರೆಂಟ್ಸ್ ಯಾರು ಇರ್ತಾರೆ ಅವ್ರಿಗೆ ಸಿಟಿಝನ್ಶಿಪ್ನ ನ್ಯಾಚುರಲೈಸೇಷನ್ ಮೂಲಕ ಅಥವಾ ರೆಜಿಸ್ಟ್ರೇಷನ್ ಮೂಲಕ ಪ್ರೊವೈಡ್ ಮಾಡುವಂತಿಲ್ಲ ಅಂತ ಸೊ ನೈನ್ಟೀನ್ ಫಿಫ್ಟಿ ಫೈಯಲ್ಲಿ ಆ್ಯಕ್ಟ್ ನಮ್ಮದು ಒರಿಜಿನಲ್ ಆ್ಯಕ್ಟ್ ಇರುವಂಥದ್ದು ಟೂ ತೌಸಂಡ್ ತ್ರೀಯಲ್ಲಿ ಇಲ್ಲೀಗಲ್ ಮೈಗ್ರೆಂಟ್ಸಿಗೆ ನ್ಯಾಚುರಲೈಸೇಷನ್ ರಿಲೇಟೆಡ್ ಸಿಟಿಸನ್ಶಿಪ್ಪು ಅಥವಾ ರ ಇದು ರೆಜಿಸ್ಟ್ರೇಷನ್ ರಿಲೇಟೆಡ್ ಸಿಟಿಸನ್ಶಿಪ್ಪು ಪ್ರೊವೈಡ್ ಮಾಡುವಂತಿಲ್ಲ ಹೇಳ್ಬಿಟ್ಟು ಟೂ ತೌಸಂಡ್ ತ್ರೀಯಲ್ಲಿ ಅವರು ಒಂದು ಅಮೆಂಡ್ಮೆಂಟನ್ನು ಪಾಸ್ ಮಾಡಿಕೊಂಡಿದ್ರು ಇವಾಗ ನಾವು ಇಲ್ಲೀಗಲ್ ಮೈಗ್ರೆಂಟ್ಸ್ ಅಂತ ಎಲ್ಲಿ ಡಿಫೈನ್ ಮಾಡಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ ಇಲ್ಲಿ ಐ ಎಮ್ ಅಂತ ಬರೆದಿರ್ತೀನಿ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತಂದರೆ ಸೊ ಇಲ್ಲಿಗಲ್ ಮೈಗ್ರೆಂಟ್ಸನ್ನ ನೋಡಿ ಈ ಸಿಟಿಸನ್ಶಿಪ್ ಆ್ಯಕ್ಟ್ ಟು ನೈನ್ಟೀನ್ ಫಿಫ್ಟಿ ಫೈವ್ ಏನಿದೆಯಲ್ಲ ಇದರಲ್ಲೇ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಯಾವುದು ಇಲ್ಲೀಗಲ್ ಮೈಗ್ರೆಂಟ್ಸ್ ಅಂತ ಇದಕ್ಕೆ ಎರಡು ಕಂಡೀಷನ್ ಹೇಳ್ತಾರೆ ಯಾರು ಇಲ್ಲಿಗಲ್ ಮೈಗ್ರೆಂಟ್ಸ್ ಅನ್ನೋದಕ್ಕೆ ಫಸ್ಟ್ ಕಂಡೀಷನ್ ಏನು ಅಂತಂದರೆ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇಲ್ದಂಗೆ ಅಕಸ್ಮಾತ್ ನಮ್ಮ ದೇಶಕ್ಕೆ ಬಂದಿದ್ದಿದ್ರೆ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಅಂತಂದರೆ ಏನು ವೀಸಾ ಆಗಿರ್ಬೋದು ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು ಈ ಥರದ್ದು ಬೇರೆ ಡಾಕ್ಯುಮೆಂಟ್ಸ್ ಏನೇನು ಇರ್ತವೆ ವ್ಯಾಲಿಡ್ ಆಗಿರುವಂಥ ಡಾಕ್ಯುಮೆಂಟ್ಸು ಇಲ್ಲದಿದ್ದರೆ ಇಲ್ದಿದ್ದಂಗೆ ನಮ್ಮ ದೇಶಕ್ಕೆ ಬಂದಿದ್ದರೆ ಅವ್ರನ್ನ ನಾವು ಇಲ್ಲಿಗಲ್ ಮೈ ಮೈಗ್ರೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೆಕೆಂಡ್ ಕಂಡೀಷನು ಅಕಸ್ಮಾತ್ ಅವ್ರ ಹತ್ರ ವ್ಯಾಲಿಡ್ ಡಾಕ್ಯುಮೆಂಟ್ಸು ಕೂಡ ಇದೆ ಆದರೆ ನಾವೇನು ಮಾಡ್ತೀವಿ ಅಂತಂದರೆ ಯಾರೇ ಬೇರೆ ಕಂಟ್ರಿಯಿಂದ ಬಂದರೂ ಕೂಡ ಅವ್ರಿಗೆ ಕೆಲವೊಂದು ಪೀರಿಯಿಗಷ್ಟೇ ನಾವು ಇಲ್ಲಿ ಇರೋಕ್ಕೆ ಪರ್ಮಿಷನ್ ಕೊಟ್ಟಿರ್ತೀವಿ ಎಕ್ಸಾಂಪಲು ಹದಿನೈದು ಇರ್ಬೋದು ಮೂವ ಮೂವತ್ತು ಇರ್ಬೋದು ಅಥವಾ ಸಿಕ್ಸ್ ಮಂತ್ಸಿಗೆ ಅವರಿಲ್ಲಿ ಇಂಡ್ಯಾದಲ್ಲಿ ಸ್ಟೇ ಮಾಡ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟಿರ್ತೀವಿ ಸೊ ಅವ್ರು ಏನಾದರೂ ಈ ಟೈಮ್ ಪೀರಿಯಡ್ನ ಎಕ್ಸ್ ಎಕ್ಸೀಡ್ ಮಾಡ್ಕೊಂಡಿದ್ದರೆ ಸೊ ಟೈಮ್ ಪೀರಿಯಡ್ ಏನು ಕೊಟ್ಟಿರ್ತೀವಲ್ಲ ಅದಕ್ಕಿಂತ ಜಾಸ್ತಿ ಇಂಡಿಯಾದಲ್ಲಿ ಇದ್ದಿದ್ದರೆ ಅವ್ರನ್ನ ನಾವು ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಇದನ್ನು ಸಿಟಿಸನ್ಶಿಪ್ ಆ್ಯಕ್ಟು ನೈನ್ಟೀನ್ ಫಿಫ್ಟಿ ಫೈಯಲ್ಲೇ ಇದನ್ನು ಡಿಫೈನು ಮಾಡ್ಕೊಂಡಿದ್ದಾರೆ ಆದರೆ ಈ ಮೈನಾರಿಟೀಸ್ ಇದ್ದಾರಲ್ಲ ಸೊ ಮೈನಾರಿಟೀಸ್ ಅವ್ರಿಗೆ ಸ್ವಲ್ಪ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಟೈಮು ನಾವು ಚೇಂಜಸ್ಸು ಕೂಡ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಎರಡು ಇಂಪಾರ್ಟೆಂಟ್ ಆ್ಯಕ್ಟ್ ಬರುವಂಥದ್ದು ನಮಗೆ ಒಂದು ಬಂದ್ಬಿಟ್ಟು ಫಾರಿನರ್ಸ್ ಆ್ಯಕ್ಟ್ ಫಾರಿನರ್ಸ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಬರುತ್ತೆ ಈ ಆ್ಯಕ್ಟನ್ನು ನಾವು ಯಾವಾಗ ಮಾಡ್ಕೊಂಡಿದ್ದು ಅಂದರೆ ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಿ ಫಾರಿನರ್ಸ್ ಆ್ಯಕ್ಟನ್ನು ಮಾಡ್ಕೊಂಡಿದ್ವಿ ಇದೇನು ಮಾಡಿತ್ತು ಅಂತಂದರೆ ಫಾರಿನರ್ಸ್ ಅಕಸ್ಮಾತ್ ಇಂಡಿಯಾದಲ್ಲಿ ಬಂದಿದ್ದರೆ ಅವ್ರನ್ನ ಯಾವ ಥರ ನಾವು ರೆಗ್ಯುಲೇಟ್ ಮಾಡ್ಕೊತೀವಿ ಅವರ ಎಂಟ್ರಿ ನೋಡ್ಕೊಳ್ಳೋದು ಅವ್ರದ್ದು ಎಕ್ಸಿಟ್ ನೋಡ್ಕೊಳ್ಳೋದು ಅದ್ರ ರಿಲೇಟೆಡ್ ಆ್ಯಕ್ಟ್ ಇರುತ್ತೆ ಇದು ಫಾರಿನರ್ಸ್ ಆ್ಯಕ್ಟ್ ಅಂತ ಇನ್ನೊಂದು ಬಂದ್ಬಿಟ್ಟು ಆ್ಯಕ್ಟು ಪಾಸ್ಪೋರ್ಟ್ ಆ್ಯಕ್ಟು ನೈನ್ಟೀನ್ ಟ್ವೆಂಟಿ ಪಾಸ್ಪೋರ್ಟ್ ಆ್ಯಕ್ಟು ನೈನ್ಟೀನ್ ಟ್ವೆಂಟಿ ಇದೇನು ಮಾಡುತ್ತೆ ಅಂತಂದರೆ ಫಾರಿನರ್ಸ್ ಏನಾದ್ರು ಪಾಸ್ಪೋರ್ಟ್ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಹೇಳುತ್ತೆ ಸೊ ಇವೆರಡೂ ಆ್ಯಕ್ಟ್ ಏನು ಮಾಡುತ್ತೆ ಈ ಎರಡೂ ಆ್ಯಕ್ಟು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನಿದೆಯಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗೆ ಪವರ್ ಕೊಡುತ್ತೆ ಸೆಂಟ್ರಲ್ ಗೌರ್ಮೆಂಟಿಗೆ ಪವರ್ ಕೊಡುತ್ತೆ ಯಾವ ರೀತಿಯಲ್ಲಿ ಪವರ್ ಕೊಡುತ್ತೆ ಅಂತಂದರೆ ಅಕಸ್ಮಾತ್ ಈ ಆ್ಯಕ್ಟಲ್ಲಿ ಕೊಟ್ಟಿರೋಂಥ ಪ್ರೊವಿಷನ್ಸ್ ಏನಾದರೂ ಅವರು ವೈಲೇಟ್ ಮಾಡ್ಕೊಂಡಿದ್ರೆ ಅವ್ರನ್ನ ಇಲ್ಲೇ ಇಂಪ್ರಿಸನ್ ಮಾಡ್ಕೋಬೋದು ಇಂಪ್ರಿಸನ್ ಮಾಡ್ಕೋಬೋದು ಜೈಲಿಗೆ ಹಾಕ್ಬೋದು ಅಥವಾ ಅವ್ರನ್ನ ವಾಪಸ್ಸು ಡಿಪೋರ್ಟ್ ಮಾಡ್ಬೋದು ವಾಪಸ್ ಅವರ ದೇಶಕ್ಕೆ ಕಳಿಸ್ಬಿಡ್ಬೋದು ಇಂಪ್ರಿಸನ್ ಮಾಡ್ಬೋದು ಅಥವಾ ವಾಪಸ್ಸು ಅವ್ರಿಗೆ ಅವ್ರ ದೇಶಕ್ಕೆ ಕಳಿಸ್ಬಿಡ್ಬೋದು ಇಷ್ಟು ನಾವು ಬ್ಯಾಕ್ಗ್ರೌಂಡ್ನ ನೋಡ್ಕೊಂಡಿರೋಂಥದ್ದು ಇವಾಗ ನಾವು ರೀಸೆಂಟ್ ಟೈಮ್ಸಿಗೆ ಬಂದ್ಬಿಡೋಣ ಅಂತಂದರೆ ಟೂ ತೌಸಂಡ್ ಫಿಫ್ಟೀನು ಮತ್ತು ಟೂ ತೌಸಂಡ್ ಸಿಕ್ಸ್ಟೀನು ಈ ಟೈಮಲ್ಲಿ ಇವಾಗಿರುವಂಥ ಗೌರ್ಮೆಂಟ್ ಏನು ಮಾಡ್ಕೊಂಡಿತ್ತು ಅಂತಂದರೆ ಈ ಆ್ಯಕ್ಟ್ಗಳಲ್ಲಿ ಈ ಫಾರಿನರ್ಸ್ ಆ್ಯಕ್ಟು ಮತ್ತು ಈ ಪಾಸ್ಪೋರ್ಟ್ ಆ್ಯಕ್ಟು ಫಾರಿನರ್ಸ್ ಆ್ಯಕ್ಟು ನೈನ್ಟೀನ್ ಫೋರ್ಟಿ ಸಿಕ್ಸು ಮತ್ತು ಪಾಸ್ಪೋರ್ಟ್ ಆ್ಯಕ್ಟು ನೈನ್ಟೀನ್ ಟ್ವೆಂಟಿಯಲ್ಲಿ ಕೆಲವೊಂದು ಚೇಂಜಸ್ಗಳನ್ನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ನೋಟಿಫಿಕೇಷನ್ಸ್ಗಳನ್ನ ಇಶ್ಯೂ ಮಾಡ್ಕೊಂಡಿತ್ತು ಏನು ನೋಟಿಫಿಕೇಷನ್ನ ಇಶ್ಯೂ ಮಾಡ್ಕೊಂಡಿತ್ತು ಅಂತಂದರೆ ಹಿಂದೂಸ್ ಆಗಿರ್ಬೋದು ಸಿಖ್ ಆಗಿರ್ಬೋದು ಬುದ್ಧಿಸ್ಟ್ ಆಗಿರ್ಬೋದು ಜೈನ್ ಆಗಿರ್ಬೋದು ಪಾರ್ಸಿ ಮತ್ತು ಕ್ರಿಶ್ಚಿಯನ್ಸು ಸೊ ಪಾರ್ಸಿ ಮತ್ತು ಕ್ರಿಶ್ಚಿಯನ್ಸು ಯಾರ್ಯಾರು ಹಿಂದೂಸು ಸಿಕ್ಕು ಬುದ್ಧಿಸ್ಟು ಜೈನು ಪಾರ್ಸೀಸು ಮತ್ತು ಕ್ರಿಶ್ಚಿಯನ್ಸು ಅಫ್ಘಾನಿಸ್ತಾನು ಬಾಂಗ್ಲಾದೇಶು ಅಥವಾ ಪಾಕಿಸ್ತಾನು ಅಫ್ಘಾನಿಸ್ತಾನು ಬಾಂಗ್ಲಾದೇಶ್ ಅಥವಾ ಪಾಕಿಸ್ತಾನದಿಂದ ಈ ರಿಲಿಜನ್ ಇರುವಂಥ ಗ್ರೂಪ್ಸ್ ಏನಾದರೂ ಇಂಡಿಯಾಗೆ ಬಂದಿದ್ದು ಅವ್ರ ಹತ್ರ ವ್ಯಾಲಿಡ್ ಡಾಕ್ಯುಮೆಂಟ್ಸು ಇಲ್ಲ ಅಂತಂದರೆ ಅಕಸ್ಮಾತ್ ಅವ್ರ ಹತ್ರ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇದ್ದಿದ್ದು ಟೈಮ್ ಪೀರಿಯಡ್ ಏನಾದ್ರು ಎಕ್ಸ್ಟೆಂಡ್ ಆಗಿದ್ದರೆ ಅವ್ರನ್ನ ಇಂಪ್ರಿಸನ್ನು ಮಾಡಕ್ಕೆ ಹೋಗಬೇಡಿ ಅಥವಾ ಅವ್ರನ್ನ ವಾಪಸ್ಸು ಕೂಡ ಕಳ್ಸಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಒಂದು ಆ್ಯಕ್ಟನ್ನು ಮಾಡಿಕೊಂಡಿದ್ರು ಇದು ಸಿಟಿಸನ್ಶಿಪ್ಪು ಆ್ಯಕ್ಟಕ್ಕಿಂತ ಮುಂಚೆ ಮಾಡ್ಕೊಂಡಿದ್ದು ಇವಾಗಿರುವಂಥ ಸಿಟಿಸನ್ಶಿಪ್ ಆ್ಯಕ್ಟ್ ನಮಗೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಪಾಸ್ ಮಾಡ್ಕೊಂಡಿದ್ರು ಬಟ್ ಏನಾಯಿತು ಅಂತಂದರೆ ಅದು ಕರೆಕ್ಟಾಗಿ ಪಾಸ್ ಆಗಿರಲಿಲ್ಲ ಅದೇನಾಗೋಯಿತು ನಮಗೆ ನಮ್ಮ ಪಾರ್ಲಿಮೆಂಟಲ್ಲಿ ಲ್ಯಾಪ್ಸ್ ಆಗೋಯಿತು ಆ ಬಿಲ್ಲು ಲ್ಯಾಬ್ಸ್ ಆಗೋಬಿಟ್ಟಿತ್ತು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಏನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ರು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅದು ಲ್ಯಾಪ್ಸ್ ಆಗೋಗ್ಬಿಟ್ಟಿತ್ತು ಇಷ್ಟು ನಾವು ನೋಡ್ಕೊಂಡಿದ್ದು ಬೇಸಿಕ್ಸು ಪ್ರೀವಿಯಸ್ಸು ಇವಾಗವರೆಗೂ ಏನೇನಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಪ್ರಾವಿಷನ್ಗಳನ್ನ ನೋಡ್ಕೊಳ್ಳೋಣ ನಾವು ಆ್ಯಕ್ಟಲ್ಲಿ ಏನು ಪ್ರಾವಿಷನ್ಸ್ ಇದ್ದಾವೆ ಅಂತ ನಾವಿವಾಗ ಈ ಪ್ರಾವಿಷನ್ಸ್ಗಳನ್ನ ನೋಡ್ಕೋಬೇಕು ಅಂತಂದರೆ ಫಸ್ಟ್ ಪ್ರಾವಿಷನ್ನು ಏನು ಅಮೆಂಡ್ ಮಾಡಿದ್ದಾರೆ ಅಂತಂದರೆ ಯಾರನ್ನ ನಾವು ಇಲ್ಲಿ ಇಲ್ಲೀಗಲ್ ಮೈಗ್ರೆಂಟ್ಸ್ ಅಂತ ನೋಡ್ಕೊತೀವಲ್ಲ ಅವರು ಅಕಸ್ಮಾತ್ ನಾಲ್ಕು ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿದ್ರೆ ಅವ್ರನ್ನ ಇಲ್ಲಿಗಲ್ ಮೈಗ್ರೆಂಟ್ಸ್ ಹೇಳ್ಬಿಟ್ಟು ಟ್ರೀಟ್ ಮಾಡೋಂಗಿಲ್ಲ ಸೊ ಇದು ಯಾವುದು ನಾಲ್ಕು ಕಂಡೀಷನ್ಸು ಫಸ್ಟ್ ಕಂಡೀಷನ್ ಬಂದ್ಬಿಟ್ಟು ಅವರು ಅಟ್ಲೀಸ್ಟು ಹಿಂದೂ ಆಗಿರಬೇಕು ಸಿಖ್ ಆಗಿರಬೇಕು ಬುದ್ಧಿಸ್ಟ್ ಆಗಿರಬೇಕು ಜೈನ್ ಆಗಿರಬೇಕು ಪಾರ್ಸಿ ಆಗಿರಬೇಕು ಅಥವಾ ಕ್ರಿಶ್ಚಿಯನ್ ಆಗಿರಬೇಕು ಪಾರ್ಸಿಯಾಗಿರಬೇಕು ಅಥವಾ ಕ್ರಿಶ್ಚಿಯನ್ ಆಗಿರಬೇಕು ಅಕಸ್ಮಾತ್ ಏನಾದರೂ ಹಿಂದೂ ಸಿಕ್ಕು ಬುದ್ಧಿಸ್ಟು ಜೈನು ಪಾರ್ಸಿ ಅಥವಾ ಕ್ರಿಶ್ಚಿಯನ್ ಏನಾದರೂ ಆಗಿದ್ದಿದ್ರೆ ಅವ್ರನ್ನ ಇಲ್ಲಿಗಲ್ ಮೈಗ್ರೆಂಟ್ಸ್ನ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಟ್ರೀಟ್ ಮಾಡೋ ಹಾಗಿಲ್ಲ ಸೆಕೆಂಡು ಇವರು ಬಂದ್ಬಿಟ್ಟು ಅಫ್ಘಾನಿಸ್ತಾನು ಅಥವಾ ಪಾಕಿಸ್ತಾನು ಅಥವಾ ಬಾಂಗ್ಲಾದೇಶಿಂದ ಬಂದಿರಬೇಕು ಇದು ಸೆಕೆಂಡ್ ಕಂಡೀಷನ್ ಫಸ್ಟ್ ಕಂಡೀಷನ್ ನಾವು ನೋಡ್ಕೊಂಡ್ವಿ ಸೆಕೆಂಡ್ ಕಂಡೀಷನ್ನ ನಾವು ನೋಡ್ಕೊಂಡ್ವಿ ಥರ್ಡ್ ಕಂಡೀಷನ್ ಬಂದ್ಬಿಟ್ಟು ಇವರು ಇಂಡಿಯಾಗೆ ಎಂಟರು ಬಂದ್ಬಿಟ್ಟು ಡಿಸೆಂಬರ್ ಥರ್ಟಿ ಫಸ್ಟು ಟೂ ತೌಸಂಡ್ ಫೋರ್ಟೀನ್ಕಿನ್ನ ಮುಂಚೆಯೇ ಇಂಡಿಯಾಗೆ ಎಂಟರ್ ಆಗಿರಬೇಕು ಇದರಲ್ಲೂ ಕೂಡ ಸಬ್ ಕಂಡೀಷನ್ಸ್ ಇದ್ದಾವೆ ಡಿಸೆಂಬರ್ ತರ್ಟಿ ಫಸ್ಟು ಟೂ ತೌಸಂಡ್ ಫೋರ್ಟೀನ್ಕಿನ್ನ ಮುಂಚೆನೇ ಇವರು ಎಂಟರ್ ಆಗಿರಬೇಕು ಬಟ್ ಕೆಲವೊಂದು ಏರಿಯಾಗಳಲ್ಲಿ ಇವರು ಸ್ಟೇ ಆಗಿರಬಾರ್ದು ಆ ಏರಿಯಾಗಳಲ್ಲಿ ಆ ಏರಿಯಾಗಳು ಯಾವುದು ಅಂತಂದರೆ ಸಿಕ್ಸ್ತ್ ಶೆಡ್ಯೂಲಲ್ಲಿ ಬರುವಂಥ ಏರಿಯಾಸು ಸೊ ನಾವು ಸಿಕ್ಸ್ತ್ ಶೆಡ್ಯೂಲಲ್ಲಿ ಯಾವುದಾದ್ರು ಏರಿಯಾ ಬರುತ್ತೆ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟವನ್ನು ಅಸ್ಸಾಮಲ್ಲಿ ಟ್ರೈಬಲ್ ಏರಿಯಾಸು ನಾರ್ತ್ ಕ್ಯಾಶರ್ ಹಿಲ್ಸ್ ಡಿಸ್ಟ್ರಿಕ್ಟು ಅಥವಾ ಕರ್ಬಿ ಆಂಗ್ಲಾಂಗ್ ಡಿಸ್ಟಿಕ್ಟು ಮತ್ತು ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಏರಿಯಾಸ್ ಡಿಸ್ಟ್ರಿಕ್ಟು ಈ ಏರಿಯಾಗಳಲ್ಲಿ ಅವರು ರಿಸೈಡ್ ಆಗಿರಬಾರ್ದು ಅಕಸ್ಮಾತ್ ಆಗಿದ್ದಿದ್ದು ಥರ್ಟಿ ಫಸ್ಟು ಟ್ವೆಂಟಿ ಫೋರ್ಟೀನ್ ಕಿ ಮುಂಚೆನೇ ಬಂದಿದ್ರು ಕೂಡ ಅವ್ರನ್ನ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಟ್ರೀಟ್ ಮಾಡ್ಕೊತಾರೆ ತ್ರಿಪುರಾದಲ್ಲಿ ಇಲ್ಲಿ ಟ್ರೈಬಲ್ ಏರಿಯಾಸು ತ್ರಿಪುರ ಸ್ಟೇಟು ಶಿ ಇದು ಶಿಲಾಂಗ್ ಮುನ್ಸಿಪಲ್ ಮತ್ತು ಕಂಟೋನ್ಮೆಂಟ್ ಏರಿಯಾಗಳನ್ನ ಬಿಟ್ಟು ಕಂಪ್ಲೀಟ್ ತ್ರಿಪುರ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟು ಮಿಜೋರಾಮಲ್ಲಿ ಟ್ರೈಬಲ್ ಏರಿಯಾಸು ಚಾಕ್ಮಾ ಡಿಸ್ಟ್ರಿಕ್ಟು ಮಾರಾ ಡಿಸ್ಟ್ರಿಕ್ಟು ಮತ್ತು ಲಾಯಿ ಡಿಸ್ಟ್ರಿಕ್ಟು ಮೇಘಾಲಯದಲ್ಲಿ ಇದು ಖಾಸಿ ಹಿಲ್ಸ್ ಡಿಸ್ಟ್ರಿಕ್ಟು ಜಯಂತಿಯ ಹಿಲ್ಸು ಮತ್ತು ಗಾರೋ ಹಿಲ್ಸ್ ಡಿಸ್ಟ್ರಿಕ್ಟು ಸೊ ಈ ಡಿಸ್ಟ್ರಿಕ್ಟಲ್ಲಿ ರಿಸೈಡ್ ಆಗಿರಬಾರ್ದು ಅಂತಂದರೆ ಸಿಕ್ಸ್ತ್ ಶೆಡ್ಯೂಲಲ್ಲಿ ಕೊಟ್ಟಿರುವಂಥ ಏರಿಯಾಸಲ್ಲಿ ಅವರು ಇನ್ಕ್ಲೂಡು ಆಗಿರಬಾರ್ದು ಅದ್ರ ಜೊತೆಗೆ ಇನ್ನರ್ ಲೈನ್ ಪರ್ಮಿಟ್ ಅಂತ ನಾವೇನು ಪರ್ಮಿಟ್ ಕೊಡ್ತೀವಲ್ಲ ಆ ಇನ್ನರ್ ಲೈನ್ ಪರ್ಮಿಟು ಈ ಇನ್ನರ್ ಲೈನ್ ಪರ್ಮಿಟ್ ಯಾವುದೇ ಕೊಡ್ತೀವಿ ನಾವು ಐ ಎಲ್ ಪಿ ಅಂತ ಕರೆಯೋಣದಕ್ಕೆ ಇನ್ನರ್ ಲೈನ್ ಪರ್ಮಿಟು ನೋಡಿ ಅರುಣಾಚಲ್ ಪ್ರದೇಶಿಗೆ ಪ್ರೊವೈಡ್ ಮಾಡ್ಕೊಂಡಿರ್ತಾರೆ ನೆಕ್ಸ್ಟು ಮಿಝೋರಾಮಿಗೆ ಪ್ರೊವೈಡ್ ಮಾಡಿರ್ತಾರೆ ಮತ್ತು ಇಲ್ಲಿ ನಾಗಾಲ್ಯಾಂಡಿಗೆ ಪ್ರೊವೈಡ್ ಮಾಡ್ಕೊಂಡಿರ್ತಾರೆ ಸೊ ಈ ಏರಿಯಾಗಳಲ್ಲಿ ಸ್ಟೇ ಆಗಿರಬಾರ್ದು ಬೇರೆ ಕಡೆ ಸ್ಟೇ ಆಗಿ ತರ್ಟಿ ಫಸ್ಟ್ಗೆ ಮುಂಚೆ ಬಂದಿದ್ದರೆ ಅದು ಕೂಡ ಒಂದು ಕಂಡೀಷನು ಸೊ ಫೋರ್ತ್ ಕಂಡೀಷನು ಇನ್ನರ್ ಲೈನ್ ಪರ್ಮಿಟ್ ಇನ್ನರ್ ಲೈನ್ ಪರ್ಮಿಟ್ ಅಂತಂದರೆ ಇಲ್ಲಿ ಅರುಣಾಚಲ್ ಪ್ರದೇಶು ಮಿಜೋರಾಮು ನಾಗಾಲ್ಯಾಂಡು ಸೊ ಇವೆಲ್ಲದೂ ಕೂಡ ಕಂಡೀಷನ್ ಫುಲ್ಫಿಲ್ ಮಾಡಿಕೊಂಡ್ರೆ ಏನು ಮಾಡ್ಕೊತಾರೆ ಅಂತಂದರೆ ಈ ಇಲ್ಲೀಗಲ್ ಮೈಗ್ರೇಂಟ್ಸ್ ಮೈಗ್ರೆಂಟ್ಸ್ ಅಥವಾ ಇದು ಇಲ್ಲೀಗಲ್ ಮೈಗ್ರೆಂಟ್ಸ್ ಅಗೇನ್ಸ್ಟು ಅಕಸ್ಮಾತ್ ನಾವು ನೋಡ್ಕೊಂಡ್ರಂಗೆ ಫಾರಿನರ್ಸ್ ಆ್ಯಕ್ಟ್ ಅಥವಾ ಪಾಸ್ಪೋರ್ಟ್ಸ್ ಆ್ಯಕ್ಟಲ್ಲಿ ಏನು ಮಾಡಿರ್ಬೋದು ಅವ್ರನ್ನ ಇಂಪ್ರಿಸನ್ ಮಾಡ್ಕೋಬೋದು ಅವ್ರನ್ನ ಇಂಪ್ರಿಸನ್ ಮಾಡ್ಕೋಬೋದು ಅಥವಾ ಡಿಪೋರ್ಟ್ ಮಾಡ್ಬೋದು ವಾಪಸ್ ಅವರ ದೇಶಕ್ಕೇ ಕಳಿಸ್ಬೋದು ಸೊ ಈ ಥರ ಯಾವುದೇ ಥರ ಪ್ರೊಸೀಡಿಂಗ್ಸ್ ನಡೀತಾ ಇದ್ರು ಕೂಡ ಅದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಇದು ಫಸ್ಟು ಪಾಯಿಂಟು ನಾವು ಪ್ರಾವಿಷನ್ನ ನಾವು ನೋಡ್ಕೊಂಡಿರುವಂಥದ್ದು ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂತಂದರೆ ಈ ಮೈನಾರಿಟೀಸ್ಗಳಿಗೆ ಹಿಂದೂಸು ಸಿಕ್ಕು ಬುದ್ಧಿಸ್ಟು ಜೈನ್ಸು ಪಾರ್ಸೀಸು ಮತ್ತು ಕ್ರಿಶ್ಚಿಯನ್ಸು ಈ ಮೈನಾರಿಟೀಸ್ಗಳಿಗೆ ಈ ನ್ಯಾಚುರಲೈಸೇಷನ್ ಇಂದು ಟೈಮ್ ಪೀರಿಯಡ್ ಏನಿರುತ್ತಲ್ಲ ಈ ಟೈಮ್ ಪೀರಿಯಡ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಹನ್ನೊಂದು ವರ್ಷ ಇರುವಂಥ ನ್ಯಾಚುರಲೈಸೇಷನ್ ಟೈಮ್ ಪೀರಿಯಡ್ನ ರೆಡ್ಯೂಸ್ ಮಾಡಿ ಫೈವ್ ಇಯರ್ಸ್ ಮಾಡ್ಕೊಂಡಿದ್ದಾರೆ ಸೊ ಇದೇನಿದು ನ್ಯಾಚುರಲೈಸೇಷನ್ ಇಂದು ಲೆವೆನ್ ಇಯರ್ಸು ಇದನ್ನು ಫೈವ್ ಇಯರ್ಸ್ ಮಾಡ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಇದನ್ನು ನಾವು ವಾಪಸ್ಸು ನೈನ್ಟೀನ್ ಫಿಫ್ಟಿ ಫೈದು ಸಿಟಿಸನ್ಶಿಪ್ ಆ್ಯಕ್ಟು ನಾವು ನೋಡ್ಕೋಬೇಕಾಗತ್ತೆ ನೈನ್ಟೀನ್ ಫಿಫ್ಟಿ ಫೈವ್ ಸಿಟಿಸನ್ಶಿಪ್ ಆ್ಯಕ್ಟು ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅಕಸ್ಮಾತ್ ಒಬ್ಬರು ಪರ್ಸನ್ನು ಏನಾದರೂ ನ್ಯಾಚುರಲೈಸೇಷನ್ನಲ್ಲಿ ಅವ್ರದ್ದು ಸಿಟಿಸನ್ಶಿಪ್ನ ಅಪ್ಲೈ ಮಾಡ್ಕೋಬೇಕು ಅಂತಂದರೆ ನನಗೆ ಇಂಡಿಯನ್ ಸಿಟಿಸನ್ಶಿಪ್ ಕೊಡಿ ನಾನು ನ್ಯಾಚುರಲೈಸೇಷನ್ನಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ ಅಂತಂದರೆ ಅದರಲ್ಲಿ ಕಂಡೀಷನ್ಸ್ ಇರುತ್ತೆ ಒಂದು ಕಂಡೀಷನ್ ಬಂದ್ಬಿಟ್ಟು ಅವರು ಅಕಸ್ಮಾತು ಲಾಸ್ಟ್ ಹನ್ನೆರಡು ತಿಂಗಳು ಲಾಸ್ಟ್ ಹನ್ನೆರಡು ತಿಂಗಳು ಬಂದ್ಬಿಟ್ಟು ಗೌರ್ಮೆಂಟಲ್ಲಿ ಸರ್ವಿಸ್ ಮಾಡ್ತಾ ಇರಬೇಕು ಸೊ ಗೌರ್ಮೆಂಟಲ್ಲಿ ಸರ್ವೀಸ್ ಮಾಡ್ತಾ ಇರಬೇಕು ಅಥವಾ ಅವರು ಲಾಸ್ಟ್ ಹನ್ನೊಂದು ವರ್ಷ ಲಾಸ್ಟು ಫೋರ್ ಲೆವೆನ್ ಇಯರ್ಸ್ ಬಂದ್ಬಿಟ್ಟು ಅವರು ಇಂಡ್ಯಾದಲ್ಲಿ ರೆಸಿಡೆಂಟ್ ಆಗಿರಬೇಕು ರೆಸಿಡೆಂಟ್ ಆಗಿರಬೇಕು ಸೊ ರೆಸಿಡೆಂಟ್ ಆಗಿರಬೇಕು ಈ ಲಾಸ್ಟು ಹನ್ನೊಂದು ವರ್ಷ ಅಂತಂದರೆ ಪ್ರೀವಿಯಸ್ಸು ಹದಿನಾಲ್ಕು ವರ್ಷದ ಒಳಗಡೆ ಪ್ರೀವಿಯಸ್ ಹದಿನಾಲ್ಕು ವರ್ಷದ ಒಳಗಡೆ ಹನ್ನೊಂದು ವರ್ಷ ಅಟ್ಲೀಸ್ಟ್ ಅವರು ಇಂಡಿಯಾದಲ್ಲಿ ಸ್ಟೇ ಆಗಿರಬೇಕು ಅವಾಗ ಅವ್ರಿಗೆ ನ್ಯಾಚುರಲೈಸೇಷನಲ್ಲಿ ನಾವು ಸಿಟಿಸನ್ಶಿಪ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಸೊ ಈ ಹನ್ನೊಂದು ವರ್ಷ ಅಂತ ಏನಿದೆಯಲ್ಲ ಈ ಹನ್ನೊಂದು ವರ್ಷನ ಇಲ್ಲಿ ಕೊಟ್ಟಿರೋವಂಥ ಪ್ರ ಕಂಡೀಷನ್ಸ್ನ ಫುಲ್ಫಿಲ್ ಮಾಡ್ಕೊಂಡಿರೋವಂಥ ಸಿಟಿಸನ್ಸ್ಗಳಿಗೆ ಹನ್ನೊಂದು ವರ್ಷ ಬದಲು ಐದು ವರ್ಷ ಅಂತ ಹೇಳ್ಬಿಟ್ಟು ಅವರು ಮೆನ್ಷನ್ ಮಾಡ್ಕೊಂಬಿಟ್ಟಿದ್ದಾರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್ ಓವರ್ ಓವರ್ಸೀಸ್ ಸಿಟಿಜನ್ಶಿಪ್ ಆಫ್ ಓವರ್ಸೀಸ್ ಸಿಟಿಸನ್ಸ್ ಇರ್ತಾರಲ್ಲ ಓ ಸಿ ಐ ಆಫ್ ಇಂಡಿಯಾ ಓವರ್ಸೀಸ್ ಸಿಟಿಜನ್ಸ್ ಆಫ್ ಇಂಡಿಯಾ ಅವರ ರಿಜಿಸ್ಟ್ರೇಷನ್ ರಿಲೇಟೆಡ್ಡು ಒಂದು ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ ಅವರ ರಿಜಿಸ್ಟ್ರೇಷನ್ನ ಯಾವ ಥರ ಕ್ಯಾನ್ಸಲ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇವರು ಮಾಡ್ಕೊಂಡಿದ್ದಾರೆ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟು ಬಂದ್ಬಿಟ್ಟು ಓವರ್ಸೀಸ್ ಸಿಟಿಸನ್ಸ್ ಯಾರು ಇರ್ತಾರೆ ಅವರ ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಮಾಡ್ಕೋಬೋದು ಯಾವ ರೀತಿಯಲ್ಲಿ ಅಂತಂದರೆ ಅವರ ಅಕಸ್ಮಾತ್ ಏನಾದರೂ ಈ ಸಿಟಿಸನ್ಶಿಪ್ ಆ್ಯಕ್ಟು ಇದರಲ್ಲಿ ಏನಾದರೂ ಅಗೇನ್ಸ್ಟಾಗಿ ಹೋಗಿದ್ರೆ ಸಿಟಿಝನ್ಶಿಪ್ ಆ್ಯಕ್ಟನ್ನು ಏನಾದರೂ ಅವರು ವೈಲೇಟ್ ಮಾಡ್ಕೊಂಡಿದ್ರೆ ಅಥವಾ ಬೇರೆ ಯಾವುದೇ ಥರದ್ದು ಲಾನ್ನ ಅವರು ವೈಲೇಟ್ ಮಾಡ್ಕೊಂಡಿದ್ದರೆ ಅವರು ಇದನ್ನು ಸಿಟಿಸನ್ಶಿಪ್ನ ಕ್ಯಾನ್ಸಲ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಗ್ರೌಂಡ್ಸ್ ಇರಬೇಕಲ್ವ ಯಾವ ರೀತಿಯಲ್ಲಿ ಕ್ಯಾನ್ಸಲ್ ಮಾಡ್ಕೋಬೋದು ಅಂತ ಸೊ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಗ್ರೌಂಡ್ಸ್ ಅಂತಂದರೆ ಫಸ್ಟು ಒಂದು ಅಕಸ್ಮಾತ್ ಏನಾದರೂ ಫ್ರಾಡ್ ಕೇಸಲ್ಲಿದ್ದರೆ ಅವ್ರನ್ನ ಸಿಟಿಝನ್ಶಿಪ್ನ ನಾವು ಕ್ಯಾನ್ಸಲ್ ಮಾಡ್ಕೊಂಡಿರ್ಬೋದು ನೆಕ್ಸ್ಟು ಅಕಸ್ಮಾತ್ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಡಿಸ್ಅಫೆಕ್ಷನ್ ಅವರು ತೋರಿಸಿದಿದ್ದರೆ ಅವಾಗ ಕ್ಯಾನ್ಸಲ್ ಮಾಡ್ಕೋಬೋದು ಅಕಸ್ಮಾತ್ ಏನಾದರೂ ನಮ್ಮ ಎನಿಮಿ ಕಂಟ್ರೀಸ್ ಯಾವುದಿದ್ದಾವಲ್ಲ ಆ ಎನಿಮಿ ಕಂಟ್ರೀಸ್ ಜೊತೆಗೆ ಅವರೇನಾದರೂ ವಾರ್ ಆಗುವಂಥ ಟೈಮಲ್ಲಿ ಎಂಗೇಜ್ ಆಗಿದ್ದಿದ್ರೆ ಅವ್ರ ಜೊತೆಗೆ ಏನಾದರೂ ಎಂಗೇಜ್ ಮಾಡ್ಕೊಂಡಿದ್ದರೆ ಅವಾಗ ಕ್ಯಾನ್ಸಲ್ ಮಾಡ್ಕೋಬೋದು ಫೋರ್ತ್ ಕಂಡೀಷನ್ ಏನು ಅಂತಂದರೆ ನಮ್ಮ ಇಂಡಿಯಾದು ಸಾವರ್ನಿಟಿ ನಮ್ಮ ಸಾವರ್ನಿಟಿ ಏನಿದೆಯಲ್ಲ ಸಾವರ್ನಿಟಿ ಆಫ್ ಇಂಡಿಯಾ ಏನಾದರೂ ಅಫೆಕ್ಟ್ ಮಾಡೋಂಗೆ ಅವರು ಏನಾದರೂ ಕೆಲಸ ಮಾಡಿದ್ದರೆ ಅವಾಗ ಕ್ಯಾನ್ಸಲ್ ಮಾಡ್ಕೋಬೋದು ಅಥವಾ ನಮ್ಮ ಕಂಟ್ರಿಗೆ ನಮ್ಮ ಪಬ್ಲಿಕ್ ಇಂಟ್ರೆಸ್ಟಿಗೆ ವೈಲೇಟ್ ಆಗುತ್ತೆ ನಮ್ಮ ಪಬ್ಲಿಕ್ ಇಂಟ್ರೆಸ್ಟಿಗೆ ಅಗೇನ್ಸ್ಟ್ ಆಗಿ ಹೋಗುತ್ತೆ ಅವ್ರಿಗೆ ಸಿಟಿಸನ್ಶಿಪ್ನ ಪ್ರೊವೈಡ್ ಮಾಡೋವಂಥದ್ದು ಅಂತ ಏನಾದರೂ ಆಗಿದ್ದಿದ್ರೆ ಆವಾಗ ಓವರ್ ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಅವ್ರದ್ದು ಸಿಟಿಸನ್ಶಿಪ್ನ ನಾವು ಕ್ಯಾನ್ಸಲ್ ಮಾಡಿಕೊಂಡಿರ್ಬೋದು ಇದಲ್ದೇನೆ ಒಂದು ಕಂಡೀಷನ್ ಏನಿರುತ್ತೆ ಅಂತಂದರೆ ಇವಾಗ ಯಾರಿಗಾದರೂ ಓವರ್ ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ನಾವು ಒಂದು ರಿಜಿಸ್ಟ್ರೇಷನ್ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಹೇಳ್ಬಿಟ್ಟು ಅಂದ್ಕೊಡೋಣ ಸೊ ಈ ಪ್ರೊವೈಡ್ ಮಾಡ್ಕೊಂಡಿರುವಂಥದ್ದು ಐದು ವರ್ಷದ ಒಳಗಡೆ ಅವ್ರಿಗೇನಾದರೂ ಎರಡು ವರ್ಷದ ಶಿಕ್ಷೆ ಆದರೆ ಟೂ ಇಯರ್ಸ್ ಇಂಪ್ರಿಸನ್ಮೆಂಟ್ ಏನಾದರೂ ಆದರೆ ಟೂ ಇಯರ್ಸು ಅಥವಾ ಅದಕ್ಕಿಂತ ಜಾಸ್ತಿ ಏನಾದರೂ ಇಂಪ್ರಿಸನ್ಮೆಂಟ್ ಆದರೆ ಅವಾಗಲೂ ಕೂಡ ಓರ್ಸಿ ಸಿಟಿಸನ್ಶಿಪ್ ಆಫ್ ಇಂಡಿಯಾನ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡ್ಕೊಂಡಿರ್ತೀವಿ ಇವಾಗ ಇಷ್ಟು ನೋಡ್ಕೊಂಡಿರೋಂಥದ್ದು ನಾವು ಕೀ ಪ್ರೊಷನ್ಸು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟು ಟೂ ತೌಸಂಡ್ ನೈನ್ಟೀನು ಬೇಗ ಹೇಳಬೇಕು ಅಂತಂದರೆ ಯಾವ ಥರ ಇಲ್ಲಿಗಲ್ ಮೈಗ್ರೆಂಟ್ಸ್ನ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಲ್ಲ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡೋಕ್ಕೆ ಕಂಡೀಷನ್ಸ್ ಏನೇನಿದೆ ಅಂತ ಪ್ರೊವೈಡ್ ಮಾಡ್ತಾರೆ ಅದಾದಮೇಲೆ ಸಿಕ್ಸ್ತ್ ಶೆಡ್ಯೂಲ್ನ ನಾವು ನೋಡ್ಕೊಂಡಿದ್ದೀವಿ ಸಿಕ್ಸ್ತ್ ಶೆಡ್ಯೂಲ್ ಆದಮೇಲೆ ನ್ಯಾಚುರಲೈಸೇಷನ್ಗೆ ನಮಗೇನು ಟೈಮ್ ಫ್ರೇಮ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅದನ್ನು ನೋಡ್ಕೊಂಡಿದ್ದೀವಿ ಥರ್ಡ್ ಒಂದು ಬಂದ್ಬಿಟ್ಟು ಓವರ್ಸೀ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಅದು ರಿಜಿಸ್ಟ್ರೇಷನ್ನ ಯಾವ ಥರ ಕ್ಯಾನ್ಸಲ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ ಇವಾಗ ಈ ಆ್ಯಕ್ಟಿನ ಬೆನಿಫಿಟ್ಸ್ ಏನು ಅಂತ ನೋಡ್ಕೊಳೋಣ ಮತ್ತು ಈ ಆ್ಯಕ್ಟಿಂದ ನೆಗೆಟಿವ್ಸ್ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ ಫಸ್ಟ್ ಬೆನಿಫಿಟ್ ಬಂದ್ಬಿಟ್ಟು ಡೆಲ್ಲಿ ಪ್ಯಾಕ್ಟ್ ಅಂತ ಇದನ್ನು ನೈನ್ಟೀನ್ ಫಿಫ್ಟಿಯಲ್ಲಿ ಸೈನ್ ಮಾಡ್ಕೊಂಡಿದ್ದರು ಯಾರು ಸೈನ್ ಮಾಡಿದ್ದಿದ್ರು ಅಂತಂದರೆ ಇಂಡಿಯಾ ಕಡೆಯಿಂದ ಜವಾಹರ್ಲಾಲ್ ನೆಹರು ಅವರಿದ್ದರು ಅದಾದಮೇಲೆ ಬೇರೆ ಆಪೋಸಿಟ್ ಕಡೆಯಿಂದ ನಮಗೆ ಲಿಯಾಕತ್ ಅವರಿದ್ದರು ಆಪೋಸಿಟ್ ಕಡೆಯಿಂದ ನಮಗೆ ಲಿಯಾಕತ್ ಅವರಿದ್ದರು ಸೊ ಇಲ್ಲಿ ಒಂದೇ ನೆನ್ಪಿಟ್ಕೊಂಡಿರಬೇಕು ಅಂತಂದರೆ ಇದು ನೈನ್ಟೀನ್ ಫಿಫ್ಟಿಯಲ್ಲಿ ಸೈನ್ ಮಾಡಿಕೊಂಡಿರೋಂಥದ್ದು ಆ ಟೈಮಲ್ಲಿ ಬಾಂಗ್ಲಾದೇಶ ಇರಲಿಲ್ಲ ಆ ಟೈಮಲ್ಲಿ ಅದನ್ನು ನಾವು ಈಸ್ಟ್ ಪಾಕಿಸ್ತಾನ ಅಂತ ಹೇಳ್ಬಿಟ್ಟು ಕರಿತಿದ್ವಿ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಆದಮೇಲೆ ಬಾಂಗ್ಲಾದೇಶ್ ಆಗಿರುವಂಥದ್ದು ಸೊ ಅದಕ್ಕೆ ನೆಹರು ಲಿಯಾಕತ್ ಪ್ಯಾಕ್ಟು ನೈನ್ಟೀನ್ ಫಿಫ್ಟಿ ಅಂತಂದರೆ ಇದರಲ್ಲಿ ಬಾಂಗ್ಲಾದೇಶು ಪ್ರೆಸೆಂಟ್ ಡೇ ಬಾಂಗ್ಲಾದೇಶು ಕೂಡ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ ಇದರಲ್ಲಿ ಏನು ಹೇಳಿದ್ರು ಅಂತಂದರೆ ಎರಡು ಕಡೆ ಇರೋವಂಥ ಮೈನಾರಿಟೀಸು ಎರಡು ಕಡೆ ಇರೋವಂಥ ಮೈನಾರಿಟೀಸ್ಗೆ ಗಳಿಗೆ ನಾವು ಸೇಫ್ ಗಾರ್ಡ್ ಪ್ರೊವೈಡ್ ಮಾಡಬೇಕು ಅಥವಾ ಸೇಫ್ಟಿ ಪ್ರೊವೈಡ್ ಮಾಡ್ಕೋಬೇಕು ಅಂತ ಸೊ ಇವಾಗ ಎರಡು ಕಡೆ ಇರುವಂಥ ಮೈನಾರಿಟೀಸ್ ಅಂತಂದರೆ ಇದನ್ನು ಬ್ರಾಡ್ ವೇಯಲಿ ಅರ್ಥ ಮಾಡ್ಕೊಂಡಿರಿ ಇಲ್ಲಿ ಪಾಕಿಸ್ತಾನ ಇದೆ ಇಲ್ಲಿ ಇಂಡಿಯಾ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ ಸೊ ಪಾಕಿಸ್ತಾನಲ್ಲಿ ಮುಸ್ಲಿಮ್ ಮೆಜಾರಿಟಿ ಜಾಸ್ತಿ ಇರೋದ್ರಿಂದ ಮುಸ್ಲಿಮ್ ರಿಲಿಜನ್ ಇರುವಂಥ ಸಿಟಿಸನ್ಸು ಏನಾದರೂ ಇಂಡಿಯಾದಲ್ಲಿದ್ದರೆ ಅವ್ರನ್ನ ನಾವು ಮೈನಾರಿಟಿ ಅಂತ ಕ್ರಿಯೇಟ್ ಮಾಡ್ತೀವಿ ಇಂಡಿಯಾದಲ್ಲಿ ಮೆಜಾರಿಟಿ ಇರುವಂಥದ್ದು ಹಿಂದೂ ಪಾಪ್ಯುಲೇಷನು ಅದಕ್ಕೆ ಹಿಂದೂ ಏನಾದರೂ ಇಲ್ಲಿ ಪಾಕಿಸ್ತಾನ ಕಡೆ ಏನಾದರೂ ಇದ್ದರೆ ಅವ್ರನ್ನ ಅವರು ಮೈನಾರಿಟಿ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ಕೊತಾರೆ ಸೊ ಏನು ಮಾಡಬೇಕು ಪಾಕಿಸ್ತಾನವರು ಕೂಡ ಅಲ್ಲಿ ಇರುವಂಥ ಮೈನಾರಿಟೀಸಿಗೆ ಪ್ರೊಟೆಕ್ಷನು ಸೇಫ್ ಗಾರ್ಡನ್ನ ಪ್ರೊವೈಡ್ ಮಾಡಬೇಕು ಇಂಡಿಯಾದಲ್ಲೂ ಕೂಡ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಇರುವಂಥ ಮೈನಾರಿಟೀಸ್ಗಳಿಗೆ ನಾವು ಸೇಫ್ಟಿನ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿರಬೇಕು ಯಾಕೆ ಅಂತಂದರೆ ಕೆಲವೊಂದು ಸರಿ ಟು ಕನ್ವರ್ಷನ್ ಆಗೋಗ್ಬಿಟ್ಟಿರ್ತವೆ ಅಥವಾ ಏನಾದರೂ ಪ್ರಾವಟ್ ಪ್ರಾಪರ್ಟಿಗಳನ್ನ ಲೂಟಿ ಮಾಡ್ಕೊಂಬಿಟ್ಟಿರ್ತಾರೆ ಈ ಥರದ್ರಿಂದ ನಾವೆಲ್ಲ ಸೇಫ್ಟಿ ಪ್ರೊವೈಡ್ ಮಾಡ್ಕೊಂಡಿರಬೇಕು ಇನ್ನೊಂದು ಇದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಅಫ್ಘಾನಿಸ್ತಾನ ಆಗಿರಲಿ ಪಾಕಿಸ್ತಾನ ಆಗಿರಲಿ ಅಥವಾ ಬಾಂಗ್ಲಾದೇಶ್ ಆಗಿರಲಿ ಈ ಎಲ್ಲ ದೇಶಗಳಲ್ಲೂ ಕೂಡ ಅವರು ರಿಲೀಜನ್ನೇ ಅವರು ಸ್ಟೇಟ್ ರಿಲೀಜನ್ನೇ ಅವರು ಇದು ಇಸ್ಲಾಂನೇ ಅವರು ಸ್ಟೇಟ್ ರಿಲಿಜನ್ ಅಂತ ಹೇಳ್ಬಿಟ್ಟು ಅವರು ಟ್ರೀಟ್ ಮಾಡ್ಕೊಂಡಿರ್ತಾರೆ ಸೊ ಅದಕ್ಕೋಸ್ಕರ ಏನಾಗ್ತಾ ಇರುತ್ತೆ ಅಂತಂದರೆ ನಾವು ಮುಂಚೆಯೂ ಕೂಡ ನ್ಯೂಸಲ್ಲಿ ನೋಡ್ಕೊಂಡಿರೋಂಗೆ ವೈಲೆನ್ಸು ಜಾಸ್ತಿ ಆಗ್ತಿರತ್ತೆ ರಿಲಿಜನ್ ರಿಲೇಟೆಡ್ ವೈ ವೈಲೆನ್ಸ್ ಆಗ್ತಿರತ್ತೆ ಫೋರ್ಸ್ಡ್ ಕನ್ವರ್ಷನ್ಗಳನ್ನ ಆಗ್ತಾ ಇರ್ತವೆ ಅದಾದಮೇಲೆ ಇಸ್ಲಾಂ ಬಿಟ್ಟು ಬೇರೆ ರಿಲಿಜನ್ ಇರೋಂಥ ಯಾರು ಸಿಟಿಸನ್ಸ್ ಇರ್ತಾರೆ ಅವ್ರ ಮೇಲೆ ಡಿಸ್ಕ್ರಿಮಿನೇಟ್ರಿ ಲಾಸ್ಗಳು ಕೂಡ ಇರ್ತವೆ ಇದಕ್ಕೆ ನಾವು ಎಕ್ಸಾಂಪಲ್ಲು ಕೂಡ ನಾವು ನೋಡ್ಕೋಬೇಕು ಅಂತಂದರೆ ನೈನ್ಟೀನ್ ಫಿಫ್ಟಿ ಒನ್ನಲ್ಲಿ ಅಕಸ್ಮಾತ್ ನಾವೇನಾದರೂ ನಾನ್ ಮುಸ್ಲಿಮ್ ಮೈನಾರಿಟಿ ಪಾಪ್ಯುಲೇಷನ್ ಬಾಂಗ್ಲಾದೇಶಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಟ್ವೆಂಟಿ ತ್ರೀ ಪಾಯಿಂಟ್ ಟೂ ಪರ್ಸೆಂಟೇಜ್ ಇತ್ತು ಇಲ್ಲಿ ನಾನು ಹೇಳ್ತಾ ಇರೋಂಥದ್ದು ಏನು ಅಂತಂದರೆ ನಾನ್ ಮುಸ್ಲಿಮ್ ಅಂತ ನಾನ್ ಮುಸ್ಲಿಮ್ ಅಂತ ನಾನ್ ಮುಸ್ಲಿಮಿನ ಪಾಪ್ಯುಲೇಷನ್ ಟ್ವೆಂಟಿ ತ್ರೀ ಪಾಯಿಂಟ್ ಟೂ ಜೀರೋ ಪರ್ಸೆಂಟೇಜ್ ಇತ್ತು ಬಾಂಗ್ಲಾದೇಶಲ್ಲಿ ಅದು ಟೂ ತೌಸಂಡ್ ಲೆವೆನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜಿಗೆ ಇದು ಇಳಿದು ಹೋಗ್ಬಿಟ್ಟಿದೆ ಆದರೆ ಒಂದು ಕಾನ್ಸಂಟ್ರೇಟ್ ಏನು ಮಾಡ್ಕೋಬೇಕು ಇಲ್ಲಿ ನೀವು ಅಂತಂದರೆ ಈ ನಾನ್ ಮುಸ್ಲಿಮ್ಸಲ್ಲಿ ಹಿಂದೂ ಕ್ರಿಶ್ಚಿಯನ್ಸು ಪಾರ್ಸೀಸು ಜೈನ್ಸು ಇವರೆಲ್ಲರೂ ಇನ್ಕ್ಲೂಡ್ ಆಗೇ ಆಗ್ತಾರೆ ಆದರೆ ಅದರ ಜೊತೆಗೆ ಬೇರೆ ಅವರು ಕೂಡ ಇನ್ಕ್ಲೂಡ್ ಆಗ್ತಾರೆ ಅಂತಂದರೆ ಶಿಯಾ ಅವರು ಇವರೆಲ್ಲರೂ ಆ್ಯಕ್ಚುಲಾಗಿ ಮುಸ್ಲಿಮ್ಸು ಬಟ್ ಅದರಲ್ಲೂ ಕೂಡ ಡಿವಿಷನ್ಸ್ ಇದಾವಲ್ಲ ಅವ್ರೂ ಕೂಡ ಅವರು ನಾನ್ ಮುಸ್ಲಿಮ್ಸ್ ಹೇಳ್ಬಿಟ್ಟು ಟ್ರೀಟ್ ಮಾಡ್ಕೊತಾರೆ ಎಕ್ಸಾಂಪಲು ಶಿಯಾ ಅವರಾಗಿರ್ಬೋದು ಹಜಾರಾ ಅವರಾಗಿರ್ಬೋದು ಅಥವಾ ನಾವು ಹಂಗೆ ಶಿಯಾ ಅವರು ಹಝಾರಾ ಅವರಾಗಿರ್ಬೋದು ಸೊ ಇವ್ರನ್ನೆಲ್ಲರೂ ಕೂಡ ಅವರು ನಾನ್ ಮುಸ್ಲಿಮ್ ಅಂತಲೇ ಅವರು ಟ್ರೀಟು ಮಾಡ್ಕೊಂಡಿರ್ತಾರೆ ಅದರಲ್ಲಿ ಸೊ ಇವರ ಪಾಪುಲೇಷನು ಟ್ವೆಂಟಿ ತ್ರೀ ಪಾಯಿಂಟ್ ಟೂ ಜೀರೋ ಪರ್ಸೆಂಟೇಜಿಂದ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜಿಗೆ ಇಳಿದಿದೆ ಸೊ ಅದಕ್ಕೆ ಬೇರೆ ಪಾಪ್ಯುಲೇಷನ್ಗೆ ಏನಾಯಿತು ಅದಕ್ಕೆ ಅವ್ರಿಗೆ ನಾವು ಸೇಫ್ಟಿ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ಕೋಬೇಕು ಹೇಳ್ಬಿಟ್ಟು ಇಲ್ಲಿ ಸಿಟಿಸನ್ಶಿಪ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ ಸೆಕೆಂಡ್ ಒಂದು ಈ ಇಲ್ಲಿಗಲ್ ಮೈಗ್ರೇಷನ್ ಅನ್ನೋದು ಸೊ ಈ ಇಲ್ಲಿಗಲು ಇಮಿಗ್ರೇಷನ್ ಏನಿದೆಯಲ್ಲ ಇದು ಬಂದುಬಿಟ್ಟು ನೇಬರ್ವುಡ್ ಕಂಟ್ರೀಸಿಂದ ಇದು ಕೆಲವೊಂದು ವರ್ಷಗಳಿಂದ ನಮಗೆ ದೊಡ್ಡ ಇಶ್ಯೂನೇ ಆಗೋಗ್ಬಿಟ್ಟಿದೆ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಅಸ್ಸಾಮಲ್ಲೂ ಕೂಡ ಒಂದು ಎಜುಟೇಷನ್ ನಡೀತು ನೈನ್ಟೀನ್ ಸೆವೆಂಟಿ ನೈನಲ್ಲಿ ಅಸಾಮಲ್ಲೂ ಕೂಡ ಒಂದು ದೊಡ್ಡ ಆಜಿಟೇಷನ್ ನಡೀತು ಯಾರ್ಯಾರು ಈ ಥರ ಇಲ್ಲೀಗಲ್ ಫಾರಿನರ್ಸ್ ಇದ್ದಾರೆ ಅವ್ರನ್ನೆಲ್ಲರೂ ಐಡೆಂಟಿಫೈ ಮಾಡಿಬಿಟ್ಟು ನೀವು ಅವ್ರನ್ನ ವಾಪಸ್ ಕಳಿಸ್ಬಿಡಿ ಅಂತ ಹೇಳ್ಬಿಟ್ಟು ಪ್ರಿಡಾಮಿನೆಂಟಾಗಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಬಾಂಗ್ಲಾದೇಶಿಯವ್ರನ್ನೇ ವಾಪಸ್ ಕಳಿಸ್ಬಿಡಿ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾ ಇದ್ರು ಯಾಕಂತಂದರೆ ಅದರಲ್ಲಿ ಇಲ್ಲೀಗಲ್ ಮೈಗ್ರೆಂಟ್ಸ್ನ ಮತ್ತು ಪರ್ಸಿಕ್ಯೂಟೆಡ್ ಕಮ್ಯುನಿಟೀಸ್ನ ಇದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ಫುಲ್ಲು ಇದರಲ್ಲಿ ನಮಗೆ ಆಗ್ತಾ ಇರುತ್ತೆ ಸೊ ಇದರಲ್ಲಿ ನಾವು ನೋಡಿಕೊಂಡಿರೋಂಗೆ ಶಿಯಾಜು ಹಜಾರಾಜು ಮತ್ತು ಅಹಮದಿಯಾಜ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಅಹಮದಿಯಾಜು ಇವರೆಲ್ಲರೂ ಕೂಡ ಮುಸ್ಲಿಮ್ಸೇ ಬಟ್ ಏನಾಗುತ್ತೆ ಅಂತಂದರೆ ಆ ದೇಶದಲ್ಲಿ ಇವ್ರನ್ನ ನಾನ್ ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತಾರೆ ಯಾಕಂತಂದರೆ ಅಲ್ಲಿ ಸುನ್ನಿ ಡಾಮಿನೇಷನ್ ತುಂಬ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಅವರು ಶಿಯಾಜು ಹಜಾರಾಜು ಅಹಮದಿಯಾಜ್ ಅವ್ರನ್ನೆಲ್ಲ ನಾನ್ ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತಾರೆ ಇವು ಎರಡು ಬೆನಿಫಿಟ್ಸು ಇರುವಂಥದ್ದು ಆ್ಯಕ್ಟಿಂದ ಇವಾಗ ಡಿಮೆರಿಟ್ಸ್ ಏನೇನಿದ್ದಾವೆ ಅಂತ ಒಂದು ಸರಿ ನೋಡ್ಕೊಳೋಣ ಫಸ್ಟು ಡಿಮೆರಿಟ್ ಏನಿದೆ ಅಂತಂದರೆ ಕಂಟ್ರೀಸ್ಗಳ ಕ್ಲಾಸಿಫಿಕೇಷನ್ನು ಸೊ ಕಂಟ್ರೀಸ್ಗಳನ್ನ ಯಾವ ಥರ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಅಂತ ಯಾಕಂತಂದರೆ ಇದು ಕರೆಕ್ಟಾಗಿ ನಮಗೆ ಕ್ಲಿಯರ್ ಆಗಿಲ್ಲ ಇಲ್ಲಿ ಅಫ್ಘಾನಿಸ್ತಾನು ಪಾಕಿಸ್ತಾನು ಮತ್ತು ಬಾಂಗ್ಲಾದೇಶು ಅಂತ ಹೇಳ್ಬಿಟ್ಟು ಇವರು ಕಂಟ್ರೀಸು ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಇದು ಯಾವುದರ ಬೇಸಸ್ ಮೇಲೆ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿಲ್ಲ ಇದಕ್ಕೆ ಎಕ್ಸಾಂಪಲ್ ಏನಿದೆ ಅಂತಂದರೆ ಒಂದು ಬಂದ್ಬಿಟ್ಟು ಶ್ರೀಲಂಕಾ ಸೊ ಶ್ರೀಲಂಕಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ಬುದ್ಧಿಸ್ಟು ಡಾಮಿನೆಂಟ್ ಇದ್ದಾರೆ ಇಲ್ಲಿ ಬುದ್ಧಿಸ್ಟು ಡಾಮಿನೆಂಟ್ ಇದ್ದಾರೆ ಇನ್ನೊಂದು ಮಯನ್ಮಾರ್ನ ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲೂ ಕೂಡ ನಾವು ಬುದ್ಧಿಸ್ಟು ಡಾಮಿನೆಂಟ್ ಇದ್ದಾರೆ ಸೊ ನಾವು ಇದೇ ಎಕ್ಸಾಂಪಲು ಶ್ರೀಲಂಕಾದಲ್ಲಿ ಅಕಸ್ಮಾತ್ ಪ್ರೀವಿಯಸ್ಲಿ ಹಿಸ್ಟ್ರಿ ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲೂ ಕೂಡ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಯಾರ್ಯಾರು ಇರ್ತಾರೆ ಅವರ ಪರ್ಸಿಕ್ಯೂಷನ್ ಮಾಡ್ಕೊತಾ ಇರ್ತಾರೆ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ತಮಿಳ್ ಈಲಾಮ್ಸ್ ಅಂತ ಸೊ ತಮಿಳ್ ಈಲಾಮ್ಸ್ ಅವ್ರದ್ದ ನಾವು ಮೈನಾರಿಟೀಸ್ ಅವರ ಪ್ರಾಸಿಕ್ಯೂಷನ್ ಕೂಡ ನೋಡ್ಕೊಂಡಿದ್ದೀವಿ ಆದರೆ ಸ್ಟ ಶ್ರೀಲಂಕಾದಿಂದ ಬಂದಿರೋ ಅಂಥ ಮೈಗ್ರೆಂಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಈ ಆ್ಯಕ್ಟಲ್ಲಿ ಇನ್ನೊಂದು ಬಂದ್ಬಿಟ್ಟು ಮಯನ್ಮಾರಿಂದ ಬಂದಿರುವಂಥ ಇಲ್ಲಿ ಇಮಿಗ್ರೆಂಟ್ಸ್ನ ನಾವು ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಇದರಲ್ಲೂ ಕೂಡ ರಿಲಿಜಿಯಸ್ ಮೈನಾರಿಟಿ ರಿಲೇಟೆಡು ಪರ್ಸಿಕ್ಯೂಷನ್ಸ್ ಆಗ್ತಾ ಇರುತ್ತೆ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ರೋಹಿಂಗ್ಯಾ ಇಶ್ಯೂನ ನಾವು ಇದರಲ್ಲಿ ನೋಡ್ಕೊಂಡಿದೀವಿ ಇದಕ್ಕೋಸ್ಕರ ಇದು ಒಂದು ಡಿಮ್ ಅದಕ್ಕೋಸ್ಕರ ಇದೊಂದು ಡಿಮೆರಿಟ್ ಆಗಿರುತ್ತೆ ಸೆಕೆಂಡ್ ಒಂದು ನಾವು ನೋಡ್ಕೋಬೇಕು ಅಂತಂದರೆ ಯಾವ ಥರ ಕ್ಲಾಸಿಫಿಕೇಷನ್ ಮಾಡ್ಕೊಂಡಿದ್ದಾರೆ ಅಂತ ಸೊ ಯಾವ ಥರ ಇದು ಕ್ಲಾಸಿಫಿಕೇಷನ್ ಮಾಡ್ಕೊಂಡಿದ್ದಾರೆ ಅಂತ ಯಾಕೆ ಅಂತಂದರೆ ಆ್ಯಕ್ಟ್ ಹೇಳೋವಂಥದ್ದು ಆರು ಮೈನಾರಿಟೀಸ್ಗಳ ಬಗ್ಗೆ ಮೆನ್ಷನ್ ಮಾಡುತ್ತೆ ಆ್ಯಕ್ಟ್ ಬಂದ್ಬಿಟ್ಟು ಆರು ಮೈನಾರಿಟೀಸ್ ಬಗ್ಗೆ ಮೆನ್ಷನ್ ಮಾಡುತ್ತೆ ಹೊರತು ಪರ್ಸಿಕ್ಯೂಟೆಡ್ ಮೈನಾರಿಟೀಸು ಅಥವಾ ರಿಲೀಜಿಯಸ್ ಪರ್ಸಿಕ್ಯೂಷನ್ ಬಗ್ಗೆ ಇವರು ಏನು ಮೆನ್ಷನ್ ಮಾಡಲ್ಲ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಅಥವಾ ರಿಲೀಜಿಯಸ್ ಪರ್ಸಿಕ್ಯೂಷನ್ ಜೊತೆ ಇವರು ಮೆನ್ಷನ್ ಮಾಡಲ್ಲ ಅಂತಂದರೆ ರಿಲೀಜಿಯಸ್ ಪರ್ಸಿಕ್ಯೂಷನ್ ಆಗಿರ್ಬೋದು ಪೊಲಿಟಿಕಲ್ ಪರ್ಸಿಕ್ಯೂಷನ್ ಆಗಿರ್ಬೋದು ಇದರ ರಿಲೇಟೆಡ್ ಇದು ಡಿಫ್ರೆನ್ಷಿಯೇಟ್ ಮಾಡ್ಕೊತಾ ಇಲ್ಲ ಅದ್ರ ಜೊತೆಗೆ ಏನಾಗ್ತಿದೆ ಅಂತಂದರೆ ಮುಸ್ಲಿಮ್ಸ್ನ ಇವರು ಇವರು ಎಕ್ಸ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಮುಸ್ಲಿಮ್ಸ್ನ ಎಕ್ಸ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಮುಸ್ಲಿಮ್ಸ್ ಆಗಿರ್ಬೋದು ಜ್ಯೂಸು ಮತ್ತು ಏತಿಸ್ಟು ರಿಲೇಟೆಡ್ಡು ಅಪ್ಡೇಟು ಸೊ ಮುತ್ ಮುಸ್ಲಿಮ್ಸು ಜ್ಯೂಸು ಮತ್ತು ಏತಿಸ್ಟು ಇವರೆಲ್ಲರೂ ಕೂಡ ಇವರು ಎಕ್ಸ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಈ ಆ್ಯಕ್ಟಿಂದ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಆರ್ಟಿಕಲ್ ಫೋರ್ಟೀನಿನ ವೈಲೇಷನ್ ಆಗುತ್ತಿದ್ದು ಆರ್ಟಿಕಲ್ ಫೋರ್ಟೀನಿನ ವೈಲೇಷನ್ ಆಗುತ್ತೆ ಯಾಕೆ ಅಂತಂದರೆ ನಾವು ಮುಂಚೆ ಹಂಗೆ ಮುಸ್ಲಿಮ್ಸ್ ಅವ್ರನ್ನ ಎಕ್ ಮುಸ್ಲಿಮ್ಸಲ್ಲೂ ಕೂಡ ಕೋ ರಿಲಿಜನ್ಸ್ ಇದ್ದಾವೆ ನಾವು ನೋಡಿಕೊಂಡಿರೋಂಗೆ ಶಿಯಾ ಇದ್ದಾರೆ ಅದಾದಮೇಲೆ ಹಜಾರ ಇದ್ದಾರೆ ಅದಾದಮೇಲೆ ಅಹಮದಿಯಾ ಮುಸ್ಲಿಮ್ಸ್ ಇದ್ದಾರೆ ಇವ್ರನ್ನ ಇನ್ಕ್ಲೂಡು ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ಇದು ಕೂಡ ಈ ಪ್ರಸಿಕ್ಯೂಷನ್ನು ಕೂಡ ಒಂಥರ ಆರ್ಟಿಕಲ್ ಫೋರ್ಟೀನ್ಗೆ ಅಗೇನ್ಸ್ಟ್ ಆಗಿರುತ್ತೆ ಯಾಕಂತಂದರೆ ಇವ್ರನ್ನ ಅವರು ನಾನ್ ಮುಸ್ಲಿಮ್ಸ್ ಅಂತೇಳ್ಬಿಟ್ಟು ಟ್ರೀಟ್ ಮಾಡ್ಕೊತಾರೆ ಜೊತೆಗೆ ನಾವು ರೀಸೆಂಟಾಗಿ ನೋಡ್ಕೊಂಡಿದ್ದೀವಿ ಇಲ್ಲಿ ಏತ್ ಇಸ್ಟ್ ಯಾರ್ಯಾರು ಇರ್ತಾರಲ್ಲ ಬಾಂಗ್ಲಾದೇಶಲ್ಲಿ ಅವ್ರನ್ನ ಇವರು ಮರ್ಡರು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನ್ಯೂಸಲ್ಲಿ ನೋಡ್ಕೊಂಡಿದೀವಿ ಸೊ ಅದಕ್ಕೆ ಈ ಕ್ಲಾಸಿಫಿಕೇಷನ್ ನಮಗೆ ಕರೆಕ್ಟಾಗಿ ಅರ್ಥ ಆಗ್ತಾಯಿಲ್ಲ ಥರ್ಡ್ ಪಾಯಿಂಟ್ ನಾವು ನೋಡ್ಕೋಬೇಕು ಅಂತಂದರೆ ಡೇಟ್ ಆಫ್ ಎಂಟ್ರಿ ಸೊ ಇದೇನಾಗುತ್ತೆ ಡೇಟ್ ಆಫ್ ಎಂಟ್ರಿ ಡೇಟ್ ಆಫ್ ಎಂಟ್ರಿ ಯಾವ್ದಾರ ಬೇಸಸ್ ಮೇಲೆ ತರ್ಟಿ ಫಸ್ಟ್ ಡಿಸೆಂಬರ್ ಟೂ ತೌಸಂಡ್ ಫೋರ್ಟೀನ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಒಂದು ಗೊತ್ತಾಗ್ತಾ ಇಲ್ಲ ನಮಗೆ ಅಂತಂದರೆ ಸಿ ಎ ಎ ಆಲ್ಸೋ ಆಫರ್ಸ್ ಡಿಫ್ರೆನ್ಷಿಯಲ್ ಟ್ರೀಟ್ಮೆಂಟ್ ಟು ಮೈಗ್ರೆಂಟ್ಸ್ ಬೇಸ್ಡ್ ಆನ್ ಡೇ ಡೇಟ್ ಆಫ್ ಎಂಟ್ರಿ ಅಂತಂದರೆ ಅದಾದಮೇಲೆ ಬಂದಿದ್ದರೆ ಒಂಥರ ಟ್ರೀಟ್ಮೆಂಟು ಅದಕ್ಕಿಂತ ಮುಂಚೆ ಬಂದಿದ್ದರೆ ಒಂಥರ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಜೊತೆಗೆ ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದುಬಿಟ್ಟು ಅಸಾಮ್ ಅಕಾರ್ಡ್ ಅಸಾಮ್ ಅಕಾರ್ಡ್ ಅಂತ ಹೇಳ್ಬಿಟ್ಟು ನಾವು ಮುಂಚೆನೇ ಬೆನಿಫಿಟ್ಸಲ್ಲಿ ಒಂದು ಪಾಯಿಂಟ್ನ ನಾವು ನೋಡ್ಕೊಂಡಿರ್ಬೇಕಾರೆ ತುಂಬಾ ಜಾಸ್ತಿ ಡೆಕೇಡ್ಸ್ ನಾವು ಈ ಥರ ಇಲ್ಲಿಗಲ್ ಇಮಿಗ್ರೇಷನ್ ರಿಲೇಟೆಡ್ ಫೈಟ್ಸು ಕೂಡ ನಡೀತಾ ಇತ್ತು ಲಾಂಗ್ ಫೈಟ್ ನಡೆಯಿತು ನೈನ್ಟೀನ್ ಸೆವೆಂಟಿ ನೈನ್ ಟೈಮಲ್ಲಿ ಅಸಾಮಲ್ಲಿ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ ಸೊ ಅಸಾಂ ಅಕಾರ್ಡ್ ಏನು ಹೇಳಿತ್ತು ಅಂತಂದರೆ ಮಾರ್ಚ್ ಟ್ವೆಂಟಿ ಫೈ ನೈನ್ಟೀನ್ ಸೆವೆಂಟಿ ಒನ್ ಮಾರ್ಚ್ ಟ್ವೆಂಟಿ ಫೈವ್ ನೈನ್ಟೀನ್ ಸೆವೆಂಟಿ ಒನ್ಕಿನ್ನ ಮುಂಚೆ ಯಾರಾದರೂ ಫಾರಿನರು ಇಂಡಿಯಾಗೆ ಬಂದಿದ್ದಿದ್ರೆ ಅವ್ರನ್ನ ಡಿಪೋರ್ಟ್ ಮಾಡಬೇಕು ಡಿಟೈನ್ ಮಾಡಿಕೊಂಡು ಡಿಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅಸ್ಸಾಂ ಅಕಾರ್ಡನ್ನ ಸೈನ್ ಮಾಡ್ಕೊಂಡಿದ್ದಿದ್ವಿ ಸೊ ಇದೇ ರಿಲೇಟೆಡಲ್ಲಿ ನಾವು ಎನ್ ಆರ್ ಸಿನೂ ಕೂಡ ಟ್ವೆಂಟಿ ಫಿಫ್ತ್ ಮಾರ್ಚು ನೈನ್ಟೀನ್ ಸೆವೆಂಟಿ ಒನ್ ಅಂತ ಹೇಳ್ಬಿಟ್ಟು ನಾವು ಸೈನ್ ಮಾಡ್ಕೊಂಡಿದ್ದಿದ್ವಿ ಎನ್ ಆರ್ ಸಿ ಬಂದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ನಡೆದಿದ್ದು ಬರೀ ಅಸಾಮ್ ಅಷ್ಟೇ ಅಸ್ಸಾಮ್ಗೋಸ್ಕರ ಅಷ್ಟೇ ನಡೆದಿದೆ ಅದು ನಡೆದಿದ್ದು ಬಟ್ ಇವಾಗ ಕಟ್ ಆಫ್ ಡೇಟ್ನ ಥರ್ಟಿ ಫಸ್ಟ್ ಡಿಸೆಂಬರ್ ಮಾಡ್ಕೊಂಡಿರೋದ್ರಿಂದ ಏನಾಗುತ್ತೆ ಅಸ್ಸಾಂ ಅಕಾರ್ಡಿಗೆ ಅದು ಅಗೇನ್ಸ್ಟಾಗಿ ಹೋಗ್ತಾ ಇರತ್ತೆ ಫಿಫ್ತ್ ಒಂದು ಬಂದ್ಬಿಟ್ಟು ಓವರ್ಸೀಸ್ ಸಿಟಿಜನ್ಶಿಪ್ ಆಫ್ ಇಂಡಿಯಾದು ರಿಜಿಸ್ಟ್ರೇಷನ್ ಬಗ್ಗೆ ನಾವು ನೋಡ್ಕೊಂಡಿದ್ವಿ ಇದೇನಾಗುತ್ತೆ ಅಂತಂದರೆ ಇವರ ರಿಲೇಟೆಡು ಕಂಪ್ಲೀಟ್ ಪವರ್ಸು ಇವರ ರಿಲೇಟೆಡು ಕಂಪ್ಲೀಟ್ ಪವರ್ಸು ರಿಜಿಸ್ಟ್ರೇಷನು ಪವರ್ಸು ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟಿಗೆ ಬಂದುಬಿಟ್ಟಿರತ್ತೆ ಸೊ ಸೆಂಟ್ರಲ್ ಗೌರ್ಮೆಂಟಿಗೆ ಬಂದುಬಿಟಿರತ್ತೆ ಸೆಂಟ್ರಲ್ ಗೌರ್ಮೆಂಟು ದ ಪವರ್ ಟು ಪ್ರಿಸ್ಕ್ರೈಬ್ ದ ಲಿಸ್ಟ್ ಆಫ್ ಲಾಸ್ ಅಂತಂದರೆ ನಾವು ಮುಂಚೆ ನೋಡ್ಕೊಂಡಿದ್ದೀವಿ ಅಕಸ್ಮಾತ್ ಏನಾದರೂ ಇವರು ಸಿಟಿಸನ್ಶಿಪ್ ಆ್ಯಕ್ಟನ್ನು ವೈಲೇಟ್ ಮಾಡಿದರೆ ಅಥವಾ ಬೇರೆ ಯಾವುದೇ ಥರದ್ದು ಲಾ ಅಕಸ್ಮಾತ್ ಸೆಂಟ್ರಲ್ ಗೌರ್ಮೆಂಟು ನೋಟಿಫೈ ಮಾಡಿದ್ದರೆ ಅದ್ರ ಅಗೇನ್ಸ್ಟಾಗಿ ಹೋಗಿದ್ದಿದ್ರೆ ಓ ಸಿ ಐ ರಿಜಿಸ್ಟ್ರೇಷನ್ನ ನಾವು ತೆಗೆದುಬಿಡ್ತೀವಿ ಅಂತ ಸೊ ಈ ಥರ ಯಾವ ಥರ ಲಾಗಳನ್ನ ವೈಲೇಟ್ ಮಾಡ್ಕೊಂಡಿರ್ತಾರೆ ಅನ್ನೋದು ನಮಗೆ ಸೆಂಟ್ರಲ್ ಗೌರ್ಮೆಂಟೇ ಹೇಳ್ತಾ ಇರತ್ತೆ ಅದಕ್ಕೋಸ್ಕರ ಇದು ಅಗೇನ್ಸ್ಟಾಗಿ ಹೋಗಿರುತ್ತೆ ಸಿಕ್ಸ್ತೊಂದು ಬಂದ್ಬಿಟ್ಟು ನಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸು ನಮ್ಮ ರಿಲೇಷನ್ಸು ಬಾಂಗ್ಲಾದೇಶ್ ಜೊತೆಗೆ ಹಾಳಾಗ್ತಾ ಇರತ್ತೆ ಸೊ ನಮ್ಮ ಬೈಲ್ಯಾಟ್ರಲ್ ಇಶ್ಯೂಸು ಬಾಂಗ್ಲಾದೇಶ್ ಜೊತೆ ನಮ್ಮ ರಿಲೇಷನು ಇವಾಗಲೇ ಚೆನ್ನಾಗಿದೆ ನಾವು ಎಷ್ಟೊಂದು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದ್ದೀವಿ ಅದರಲ್ಲಿ ನಮ್ಮ ಕ ಇಂಡಿಯನ್ ಕಂಪನೀಸು ಕೂಡ ತುಂಬಾ ಜಾಸ್ತಿ ಇದ್ದಾವೆ ಅದ್ರ ಜೊತೆಗೆ ನಮ್ಮದು ರಿವರ್ ರಿಲೇಟೆಡ್ಡು ಟ್ರೀಟೀಸು ಕೂಡ ನಾವು ಸೈನ್ ಮಾಡ್ಕೊಂಡಿದ್ದೀವಿ ಇವೆಲ್ಲದಕ್ಕೂ ಕೂಡ ಅಗೇನ್ಸ್ಟಾಗಿ ಹೋಗ್ತಾ ಇರತ್ತೆ ಅದ್ರ ಜೊತೆಗೆ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪು ಯು ಎಸ್ಸು ಮತ್ತು ವೆಸ್ಟ್ ಕಂಟ್ರೀಸ್ ಜೊತೆಗೆ ಏನು ಬಿಲ್ಡ್ ಮಾಡ್ಕೊಂಡಿದ್ದೀವಲ್ಲ ಅವೆಲ್ಲದಕ್ಕೂ ಕೂಡ ಇದು ಅಗೇನ್ಸ್ಟ್ ಆಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಡಿಮೆರಿಟ್ಸಲ್ಲಿ ಹೇಳಿದ್ದೀವಿ ಸೊ ಅದಕ್ಕೆ ನಾವು ಕನ್ಕ್ಲೂಡ್ ಯಾವ ಥರ ಮಾಡ್ಕೋಬೋದು ಅಕಸ್ಮಾತ್ ಎಸ್ ಎ ಅಥವಾ ಕ್ವೆಶನ್ ಏನಾದರೂ ಕೇಳ್ಕೊಂಡಿದ್ರೆ ಇವಾಗ ಇರುವಂಥ ಲಾಗಳನ್ನ ಏನು ಮಾಡ್ಕೊಂಡಿದ್ದಾರೆ ಅದನ್ನು ಸ್ವಲ್ಪ ಇನ್ಕ್ಲೂಸಿವ್ ಆಗಿ ನಾವು ಲಾನ ಮಾಡ್ಕೊಂಡಿರ್ಬೋದು ಯಾಕಂತಂದರೆ ಇಂಡಿಯಾದಲ್ಲಿ ಇರೋಕ್ಕೆ ರೈಟ್ ಟು ಲಿವ್ ರೈಟ್ ಟು ಲಿವ್ ಅಂತ ಏನಿದೆಯಲ್ಲ ನಮ್ಮ ಆರ್ಟಿಕಲ್ ಟ್ವೆಂಟಿ ಒನ್ ಹೇಳುವಂಥ ರೈಟ್ ಟು ಲಿವ್ ಏನಿರುತ್ತಲ್ಲ ಆ ರೈಟ್ ಟು ಅಲ್ಲಿ ಫಿಯರ್ ಅನ್ನೋದು ಇರಬಾರ್ದು ಅಂತ ಹೇಳ್ಬಿಟ್ಟು ನಾವು ಕನ್ಕ್ಲೂಡ್ ಮಾಡ್ಕೊಂಡಿರ್ಬೋದು ಸೊ ನಾವು ಇವಾಗವರೆಗೂ ಡಿಸ್ಕಸ್ ಮಾಡ್ಕೊಡಿರುವಂಥದ್ದು ಇದು ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನೀವು ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತಲೇ ಕೂಡ ನೋಡ್ಕೊಂಡಿರಿ ಇದೇನು ಅನಾಲಿಸಿಸ್ ಅಂತ ನೀವು ನೋಡ್ಕೋಬೇಡಿ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದಲೇ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ಎಕ್ಸಾಮ್ ಇಂದನೇ ನೋಡಿ ನೀವು ಎಕ್ಸಾಮ್ ಪರ್ಸ್ಪೆಕ್ಟಿವಿಂದಲೇ ನೀವು ಇದನ್ನು ಓದ್ಕೊಂಡಿರಿ ನೀವು ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿರಿ ನೆಕ್ಸ್ಟ್ ಮತ್ತೆ ಸಿಗೋಣ